ಬೆಳಕು ಆರಿಸುವ ಕರಾಳ ಕಥೆಗಳು, ಮನುಷ್ಯತ್ವ ಮರೆತವರ ರಾಕ್ಷಸಿ ಕೃತ್ಯಗಳು, ನೊಂದು ಬೆಂದವರ ನೋವಿನ ವ್ಯಥೆಗಳು, ಅದುವೇ ಕ್ರೈಮ್ ಡೈರಿ. ನಾನು ಸಂದೇಶ್ ಪೇತ್ರಿ. ಯಾಮಾರೋರು ಇರೋ ತನಕ ಯಾಮಾರಿಸೋರು ಇದ್ದೇ ಇರ್ತಾರೆ. ಚೀಟಿ ಹೆಸರಲ್ಲಿ, ಮನಿ ಡಬ್ಲಿಂಗ್ ಹೆಸರಲ್ಲಿ, ಗಿಫ್ಟ್ ಹೆಸರಲ್ಲಿ, ಹೀಗೆ ನಾನಾ ವೇಷ ಹಾಕ್ಕೊಂಡು ಕೋಟಿಗಟ್ಟಲೆ ಲೂಟಿ ಮಾಡ್ತಾರೆ. ಅವ್ರ ಪೈಕಿ ಅನೇಕರು ಜೈಲು ಸೇರಿದ್ದು ಆಯ್ತು, ನಾವು ಸುದ್ದಿ ಮೇಲೆ ಸುದ್ದಿ ಮಾಡಿದ್ದಾಯ್ತು. ಆದ್ರೂ ಜನ ಬುದ್ಧಿ ಕಲ್ತಿಲ್ಲ. ಕಡಿಮೆ ರೇಟು, ಪುಕ್ಷಟೆ ಗಿಫ್ಟು ಅಂದ್ರೆ ಮುಗಿಬೀಳ್ತಾರೆ. ಕೊನೆಗೆ ಯಾಮಾರಿ ಪೊಲೀಸ್ ಠಾಣೆ ಬಾಗಿಲು ಬಡಿತಾರೆ. ಅದೇ ರೀತಿ ಇಲ್ಲೊಬ್ಬಳು ಕಿಲಾಡಿ ಅಮಾಯಕರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಉಂಡೇನಾಮ ತೀಡಿದ್ದಾಳೆ. ಆ ಕಪ್ಪು ಸುಂದರಿಯ ಲೋನ್ ಮಿಸ್ಟ್ರಿ ಇಲ್ಲಿದೆ ನೋಡಿ. ನಮ್ಮ ಕಾಸ್ ಹೋಯ್ತು, ಸಾಲ ಮಾಡಿ ತಂದು ಕೊಟ್ಟಿದ್ದೆ, ಈಗೆಲ್ಲ ಕಳ್ಕೊಂಡೆ. ಇದು ಪ್ರತಿಯೊಬ್ಬರು ಕಾಸಿನಾಸೆಗೆ ಕಾಸು ಕೊಟ್ಟು ಅಲ್ಲೂ ಕೆಟ್ಟೆ ಇಲ್ಲೂ ಕೆಟ್ಟೆ ಅಂತ ಕಳೆದುಕೊಂಡವರ ಬಾಯಲ್ಲಿ ಬರೋ ಮಾತು. ಇದೀಗ ಬೆಂಗಳೂರಿನ ಔಟ್ಸ್ಕರ್ಟ್ ನ ಚಂದಾಪುರ, ಆನೇಕಲ್, ಅತ್ತಿಬೆಲೆ ಸುತ್ತಮುತ್ತಲ ಜನ ಲವಲವೋ ಅಂತ ಬಾಯಿ ಪಡ್ಕೊಳ್ತಿದ್ದಾರೆ. ಕಾರಣ ಅವಳೊಬ್ಬಳು ಕಪ್ಪು ಸುಂದರಿ ಹಾಕಿರೋ ಮಕ್ಮಲ್ ಟೋಪಿ. ಇವರೆಲ್ಲ ಸಬ್ಸಿಡಿ ಲೋನ್ ಹೆಸರಲ್ಲಿ ಬಿಗಿ ಬಿದ್ದವರು. ಅವಳು ಹೇಳಿದ್ಲಂತೆ ಇವರು ನಂಬಿ ಕಾಸು ಕೊಟ್ರಂತೆ. ಇದೀಗ ಅವಳು ಉಂಡೆನಾಮ ತೀಡಿದ್ದಾಳೆ, ನಮಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದ್ದಾರೆ. ಅಂದಹಾಗೆ ಇದೀಗ ಜನರಿಗೆ ಯಾಮಾರಿಸಿ ಜೈಲೂಟಕ್ಕೆ ರೆಡಿಯಾಗಿ ನಿಂತಿರೋ ಈ ಐನಾತಿ ಹೆಣ್ಣಿನ ಹೆಸರು ಪವಿತ್ರ, ಕಪ್ಪು ಸುಂದರಿ. ಜನರನ್ನ ಯಾಮಾರಿಸೋಕೆ ಇವಳು ಮಾಡಿಕೊಂಡ ಮಾಸ್ಟರ್ ಪ್ಲಾನ್ ಇದೆಯಲ್ಲ, ಅದೇ ಸಖತ್ ಇಂಟ್ರೆಸ್ಟಿಂಗ್. ವಂಚನೆಗೆ ಬಳಸಿಕೊಂಡಿದ್ದು ವಿತ್ತ ಸಚಿವೆ ಹೆಸರು. ಅಮೆರಿಕದಿಂದ ಬಂದಿತ್ತಂತೆ 17,000 ಕೋಟಿ ರೂಪಾಯಿ ಹಣ. ಕಿಲಾಡಿ ಅಂದ್ರೆ ಇವಳ್ಯಾಕಂಡ್ರಿ? ಇದುವರೆಗೂ ನಾವು ನೀವು ಚೀಟಿ ಹೆಸರಲ್ಲಿ, ಮನಿ ಡಬ್ಲಿಂಗ್ ಹೆಸರಲ್ಲಿ ಯಾಮಾರಿಸಿದವರನ್ನ ಕಂಡಿದ್ದೀವಿ, ಯಾಮಾರಿದವರ ಕಣ್ಣೀರನ್ನು ನೋಡಿದ್ದೀವಿ. ಆದ್ರೆ ಇವಳು ವಂಚನೆಗೆ ಮಾಡಿಕೊಂಡ ಪ್ಲಾನ್ ಇದೆಯಲ್ಲ, ಅದೇ ಸಖತ್ ಇಂಟ್ರೆಸ್ಟಿಂಗ್. ಅಂದಹಾಗೆ ಈ ಕಪ್ಪು ಸುಂದರಿ ಪವಿತ್ರ ಮೂಲತಃ ತಮಿಳುನಾಡಿನ ಕೃಷ್ಣಗಿರಿಯ ಹೊಸೂರಿನವಳು. ಕರ್ನಾಟಕ ಬಾರ್ಡರ್ನಲ್ಲೇ ಇರೋ ಕಾರಣ ಪಕ್ಕದ ಆನೇಕಲ್, ಚಂದಾಪುರ, ಅತ್ತಿಬೆಲೆ ಕಡೆಗೆ ಬಂದ್ ಹೋಗ್ತಾ ಇದ್ಲು. ಬ್ಲೋವಿಂಗ್ಸ್ ಹೆಸರಲ್ಲಿ ಟ್ರಸ್ಟ್ ಇದೆ ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ ಹೊಡೆಸ್ಕೊಂಡು ಮಿಕ್ಕಗಳಿಗಾಗಿ ರೌಂಡ್ಸ್ ಹೊಡೆದ್ಲು. ಹಣ ಅಂದ್ರೆ ಹೆಣನೂ ಬಾಯಿ ಬಿಡತ್ತಂತೆ ಅನ್ನೋದು ಗೊತ್ತಿತ್ತು, ಹೀಗಾಗಿ ಹಣ ತೋರಿಸಿ ಹಣ ಮಾಡೋ ಪ್ಲಾನ್ ಮಾಡಿದ್ಲು. ಐನೂರರ ಕಂತೆ ಕಂತೆ ನೋಟುಗಳು, ಇದು ಯಾರ ದುಡ್ಡು ಯಾರಿಗೆ ಗೊತ್ತು? ಈ ವಿಡಿಯೋ ಇವಳ ಮೊಬೈಲ್ಗೆ ಬಂದಿತ್ತಲ್ಲ, ಇದನ್ನೇ ತೋರಿಸಿ ವಂಚನೆಗೆ ವೇದಿಕೆ ಸಿದ್ಧ ಮಾಡ್ಕೊಂಡ್ಬಿಟ್ಟಿದ್ಲು. ನನಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಲಿಂಕ್ ಇದೆ, ನಮ್ಮ ಟ್ರಸ್ಟ್ಗೆ ಕೋಟಿಗಟ್ಟಲೆ ಹಣ ಬಂದಿದೆ. ನಾನು ಇದನ್ನ ಬಿಸ್ನೆಸ್ ಮಾಡೋರಿಗೆ, ಮಧ್ಯಮ ವರ್ಗದವರಿಗೆ, ಸ್ಟಾರ್ಟ್ಅಪ್ ಶುರು ಮಾಡೋರಿಗೆ ಕೊಡೋದಕ್ಕೆ ಅಂತ ಹೇಳಿದ್ದಾರೆ. ಇದರಲ್ಲಿ 50% ಸಬ್ಸಿಡಿ ಇರುತ್ತೆ ಅಂತ ಬುರುಡೆ ಬಿಡೋಕೆ ಸಿದ್ಧವಾದ್ರು. ಇವಳು ಹೇಳೋದನ್ನೆಲ್ಲ ಜನ ಕೇಳೋದಿಲ್ಲ ಅಂತ ಗೊತ್ತಿತ್ತು, ಹೀಗಾಗಿ ವರ್ಡ್ ಆಫ್ ಮೌತ್ಗೋಸ್ಕರ 14 ಜನರ ನೆಟ್ವರ್ಕ್ ರೆಡಿ ಮಾಡಿದ್ಲು. ಅದರಲ್ಲಿ ಇವಳು 420 ಅಂತ ಗೊತ್ತಿದ್ದವರ ಸಂಖ್ಯೆ ಕಡಿಮೆ.
ಜೊತೆಯಲ್ಲಿರೋರ್ನೇ ನಂಬಿಸಿದ ಇವಳಿಗೆ ಅಪರಿಚಿತ ಅಮಾಯಕರನ್ನ ನಂಬಿಸೋದು ಕಷ್ಟ ಆಗಲಿಲ್ಲ. ನಾವು ಚಂದಾಪುರದಲ್ಲಿರೋ ಸರ್. ಆ್ಯಕ್ಚುಲಿ ಪವಿತ್ರ ಅನ್ನೋರು ಬ್ಲೂವಿಂಗ್ ಟ್ರಸ್ಟ್ ಕಡೆಯಿಂದ ಬಂದ್ಬಿಟ್ಟು ಲೋನ್ ಕೊಡ್ತೀವಿ ಅಂತೇಳಿ. ನಮಗೆ ಹೆಂಗೆ ಇಂಟ್ರೊಡ್ಯೂಸ್ ಆದಂದರೆ ನಮ್ಮ ಕಸ್ಟಮರ್ ಬರ್ತಿದೆ ನಮಗೆ. ಆ್ಯಕ್ಚುಲಿ ನಾವು ಲ್ಯಾಪ್ಟಾಪ್ ಸರ್ವಿಸು ಸೇಲ್ಸ್ ಮಾಡೋವಂಥವ್ರು, ಓಷನ್ ಎಂಟರ್ಪ್ರೈಸಸ್ ಶಾಪ್ ಇಟ್ಕೊಂಡಿದ್ದೀವಿ. ಸೊ ಇವ್ರು ಬಂದು ನಮಗೆ ನಮ್ಮ ಫ್ರೆಂಡ್ ಅವರು ಈ ಥರ ಎಲ್ಲ ಲೋನ್ ಕೊಡ್ತಿದ್ದಾರೆ, ಸಬ್ಸಿಡಿ ಲೋನ್ ಕೊಡ್ತಿದ್ದಾರೆ ಅಂತ ಹೇಳಿ ಅವ್ರ ಕಡೆಯಿಂದ ಇಂಟ್ರೊಡ್ಯೂಸ್ ಫಸ್ಟ್ ಇಂಟ್ರೊಡ್ಯೂಸ್ ಆದಮೇಲೆ ಇವರು ಲೋನ್ ಕೊಡ್ತೀನಿ ಅಂತ ಬಂದು ಅವ್ರದ್ದು ಪ್ರೂಫು ನಿರ್ಮಲಾ ಸೀತಾರಾಮದ ಡಾಕ್ಯುಮೆಂಟು ಅಪ್ರೂವ್ ಆಗಿರುವಂಥ ಡಾಕ್ಯುಮೆಂಟ್ಸು ಫೇಕ್ ಇರೋ ಆ್ಯಪು ಮೊಬೈಲ್ ಇರೋ ಆ್ಯಪ್ ಓಪನ್ ಮಾಡಿ ಲಾಗಿನ್ ಮಾಡಿ ತೋರಿಸಿ ನಂಬಿಸಿದ್ರು. ಮಹಾ ವಂಚಕಿ ಪವಿತ್ರ ಆಂಡ್ ಟೀಮ್ ಕಾರ್ಯಾಚರಣೆಗೆ ಇಳಿತು. ಮಿಕಾಗಳು ಬುಟ್ಟಿಗೆ ಬೀಳೋಕೆ ಶುರುವಾಯಿತು. ಮೊದಲಿಗೆ ಇವಳ ಬಳಿ ಬರೋರಿಗೆ 17,000 crore rupees ಸ್ಯಾಂಕ್ಷನ್ ಆಗಿದೆ ಅನ್ನೋ ಫೇಕ್ ಡಾಕ್ಯುಮೆಂಟ್ ನ ತೋರಿಸಿದ್ಲು. ಅದರ ಬೆನ್ನಲ್ಲೇ ಹಣದ ರಾಶಿ ಕೂಡ ತೋರಿಸಿದ್ಲು. ಮುಗೀತಾ, ಹಣ ನೋಡಿದ್ದೆ ಹೌದದು ಅಂತ ನಂಬಿದ ಜನರಿಗೆ ಕಿವಿ ಮೇಲೆ ಫ್ಲವರ್ ಇಡೋಕೆ ಮುಂದಿನ ಸ್ಟೆಪ್ ತಗೊಂಡಿದ್ಲು. ಜನ ಹಣ ನೋಡಿ ಪವಿತ್ರ ಮೇಡಮ್ ನಮ್ಮನ್ನ ಉದ್ಧಾರ ಮಾಡೋಕ್ ಬಂದಿದ್ದಾರೆ ಅಂತ ನಂಬಿದ ಮೇಲೆ ಡೆಪಾಸಿಟ್ ಕಥೆ ಕಟ್ತಾ ಇದ್ಲು. 10 lakh ಲೋನ್ ಪಡೆದ್ರೆ 5 lakh ಸಬ್ಸಿಡಿ ಅಂದಿದ್ಲು. ಲೋನ್ ಸ್ಯಾಂಕ್ಷನ್ ಆಗೋಕೆ ಡೆಪಾಸಿಟ್ ಕೂಡ ಕೇಳಿದ್ಲು. ಹೌದು, ಈಕೆಯ ಪಟಾಲಂ ಲೋನ್ ಕೊಡಿಸೋಕೆ ಏಜೆಂಟ್ಗಳಂತೆ ಕೆಲಸ ಮಾಡ್ತಿದ್ರು. ಇನ್ನು ಇವಳ ಬಳಿಗೆ ಬಂದವರಿಗೆ ಫೇಕ್ ಡಾಕ್ಯುಮೆಂಟ್ ಮತ್ತು ಫೇಕ್ ವಿಡಿಯೋ ತೋರಿಸಿ ನಂಬಿಸ್ತಾ ಇದ್ಲು. ಅವರು ನಂಬಿದ ಮೇಲೆ 8 lakh ಲೋನ್ ಬೇಕು ಅಂತ ಕೇಳ್ತಿದ್ಲು. ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಿದ್ಲು. ಬಳಿಕ ಅವರು ಕೇಳಿದ ಲೋನ್ ಮೊತ್ತಕ್ಕೆ 20% ಡೆಪಾಸಿಟ್ ಅಂತ ಹೇಳಿ ಕಟ್ಟಿಸ್ಕೊಳ್ತಿದ್ಲು. 10 lakh ಲೋನ್ ಬೇಕು ಅಂದ್ರೆ 2 lakh ಡೆಪಾಸಿಟ್ ಮಾಡಬೇಕು ಅಂತಿದ್ಲು. ಅಲ್ಲದೆ 5 lakh ಸಬ್ಸಿಡಿ ಅಂತ ಒತ್ತಿ ಒತ್ತಿ ಹೇಳ್ತಿದ್ಲು. ಸಬ್ಸಿಡಿಗೆ ಆಸೆ ಪಟ್ಟವರು ಸಾಲ ಮಾಡಿಯೋ ಒಡವೆ ಮಾರಿಯೋ ಲೋನ್ ಬಂದಾಗ ತಗೊಂಡ್ರಾಯ್ತು ಅಂತ ತಂದು ಕೊಡ್ತಿದ್ರು. ಅಷ್ಟೇ, ಅಲ್ಲಿಗೆ ಆ ಮಿಕದ ಚಾಪ್ಟರ್ ಕ್ಲೋಸ್. ಈ ರೀತಿ ಇವಳು ಬುಟ್ಟಿಗೆ ಬೀಳೋದ್ರಿಂದಲೇ ಮತ್ತೊಂದಿಷ್ಟು ಮಿಕಗಳು ಸಿಗ್ತಾ ಇದ್ವು. ನಿಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಲೋನ್ ಬೇಕು ಅಂದರೆ ಹೇಳಿ ಮಾಡಿಸ್ಕೊಡೋಣ ಅಂತಿದ್ಲಲ್ಲ, ಅವ್ರು ಪಾಪ ಅಮಾಯಕರನ್ನ ಕರ್ಕೊಂಡು ಬಂದು ಇವಳಿಗೆ ಪರಿಚಯ ಮಾಡಿಸ್ತಿದ್ರು. ಈ ರೀತಿ ಒಬ್ಬರಿಂದೊಬ್ಬರಿಗೆ ಪರಿಚಯವಾಗಿ ಇವಳು ಹುಂಡಿಗೆ ಹಣ ಹಾಕಿದವರ ಲಿಸ್ಟು ಕೂಡ ದೊಡ್ಡದಿದೆ. ಏನಿಲ್ಲ ಅಂದರು 100+ ಮಂದಿಗೆ ಈಕೆ ವಂಚಿಸಿರೋದು ಬೆಳಕಿಗೆ ಬಂದಿದ್ದ ಹೇಗೆ ಅನ್ನೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್. ಎಸ್, 2019 ಇದೇ ಫೇಕ್ ವಿಡಿಯೋ ಇದೇ ಫೇಕ್ ಡಾಕ್ಯುಮೆಂಟ್ ತೋರಿಸ್ಕೊಂಡು ಯಾಮಾರಿಸ್ಕೊಂಡು ಬಂದಿದ್ದಾಳೆ. ಲೋನ್ ಸ್ಯಾಂಕ್ಷನ್ ಆಗತ್ತೆ ಅನ್ನೋ ಆಸೆಯಲ್ಲಿ 5,000-25,000 ತನಕ ಡೆಪಾಸಿಟ್ ರೂಪದಲ್ಲಿ ಹಣ ಕಟ್ಟಿದ್ದಾರೆ. ಈ ರೀತಿ ಹಣ ಕಟ್ಟಿದವರ ಬಳಿ ಡಾಕ್ಯುಮೆಂಟ್ಸ್ ಜೊತೆಗೆ ಡೆಪಾಸಿಟ್ ಹಣ ಪಡ್ಕೊಂಡು ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗತ್ತೆ. ಇವತ್ತು ನಾಳೆಯೂ ನಿಮ್ಮ ಖಾತೆಗೆ ಡೆಪಾಸಿಟ್ ಆಗತ್ತೆ ಅಂತ ಇದ್ಲು. ಜನ ಫೋನ್ ಕೈಯಲ್ಲಿಟ್ಕೊಂಡು ಬಂತ ಅಂತ ನೋಡಿದ್ದೇ ಬಂತು. ತಿಂಗಳು ಉರುಳಿದ್ರೂ ಖಾತೆಗೆ ಹಣ ಬರಲೇ ಇಲ್ಲ. ನಾವು 45 days ಆದಮೇಲೆ ಪ್ರೊಸೆಸಿಂಗ್ ಫೀಸ್ ಕಟ್ಟಾದ್ಮೇಲೆ ಕೇಳ್ತಾ ಇದೀವಿ, ಏನು ಇನ್ನೂ ಲೋನ್ ನಮಗೆ ಬಂದಿಲ್ಲ ಅಂತ ಕೇಳಿದ್ದಕ್ಕೆ, ಇನ್ನು ಬೋರ್ಡ್ ಮೆಂಬರ್ಸ್ ಎಲ್ಲ ಸೈನ್ ಮಾಡ್ಬೇಕು ಸರ್, ಯಾರೂ ಒಪ್ತಾ ಇಲ್ಲ, ಹತ್ತಿರ 9 ಇದ್ದಾರೆ, ಅವರೆಲ್ಲ ಆದ್ರೇ ನಿಮಗೆ ಲೋನ್ಸ್ ಎಲ್ಲ ಪ್ರೊವೈಡ್ ಆಗೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು 12 lakh 10 lakh ಕೇಳ್ತಾ ಇದ್ದಾರೆ ಅಂತ ಕೇಳ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಟೀಮಿಂದ ಎಷ್ಟಾಗುತ್ತೋ ಎಲ್ಲ ಅಮೌಂಟು ನಾವು ಅವ್ರಿಗೆ ಪ್ರೊವೈಡ್ ಮಾಡಿ ಎಲ್ಲ ಕೊಟ್ಟರೆ, ಕೊಟ್ಟಿದ ತಕ್ಷಣ ಲಾಸ್ಟಿಗೆ ಎಲ್ಲ ಕೊಟ್ಟಾದ್ಮೇಲೆ ನಾವು ತುಂಬ ಫೋರ್ಸ್ ಮಾಡಿ ದುಡ್ಡು ಕೇಳಿದ್ದಕ್ಕೆ ನೀವು ಸೇಲಮಂಗೆ ಬನ್ನಿ ಅಲ್ಲಿ ಬನ್ನಿ ಅಂದ್ಬಿಟ್ಟು ತುಂಬ ಟ್ರ್ಯಾಪ್ ಮಾಡ್ತಿದ್ರು. ನಮ್ದು ಆಲ್ರೆಡಿ ಒಂದು 25 lakh ಮೇಲೆ ತಗೊಳ್ಕೊಂಡಿದೆಯಲ್ಲ, ಇವಾಗ ಕೊಟ್ಟು ನಾಳೆನೆ ನೀವು ಇವಾಗ ಕನೆಕ್ಟ್ ಮಾಡಿ ಕೊಟ್ಟರೆ ನಾಳೆನೇ ನಿಮಗೆ ಲೋನ್ ಅಮೌಂಟ್ ರಿಲೀಸ್ ಆಗುತ್ತಂತ ಹೇಳಿದ್ರು. ಅದನ್ನು ನಂಬಿಕೊಂಡು ನಮ್ಮ ಮನೆ ಪೇಪರು ಮತ್ತು ಒಡವೆ ಗೋಲ್ಡ್ ಇಟ್ಟಿರೋದು ಮತ್ತು ಕ್ರೆಡಿಟ್ ಕಾರ್ಡಲ್ಲಿ ದುಡ್ಡು ಮತ್ತು ಫೈನಾನ್ಸು ಈ ಥರ ಇಂಟ್ರೆಸ್ಟಿಗೆಲ್ಲ 3 rupees ಇಂಟ್ರೆಸ್ಟ್ ಥರ ಎಲ್ಲ ತೊಗೊಂಡು ನನ್ನ ಮಕ್ಕಳು ಅವಳಿಗೆ ದುಡ್ಡು ತಗೊಂಡೋಗಿ ಕ್ಯಾಶ್ ಆಗಿ ಕೊಟ್ಟಿದ್ದಾರೆ. ಬೇಸತ್ತು ಹೋದ್ರು ಜನ. ಲೋನ್ ಅಮೌಂಟ್ ಅದು ಯಾವಾಗ ಖಾತೆಗೆ ಬರಲಿಲ್ವೋ ವಂಚನೆಗೆ ಒಳಗಾಗಿರೋದು ಖಾತ್ರಿಯಾಗಿತ್ತು. ಆಕೆಯ ಬಳಿ ಹೋಗಿ ಬಿಗಿಯಾಗಿ ಗಲಾಟೆ ಮಾಡಿದ್ರೆ ಒಂದು ಫೇಕ್ ಚೆಕ್ ಕೊಟ್ಟು ಎಸ್ಕೇಪ್ ಆಗ್ಬಿಡ್ತಿತ್ತು. ಚೆಕ್ ತಗೊಂಡು ಬ್ಯಾಂಕಿಗೆ ಹಾಕಿದ್ರೆ ಅದು ಬೌನ್ಸ್ ಆಗ್ತಿತ್ತು. ಮತ್ತೆ ಅವಳನ್ನ ಹುಡುಕೋಕೆ ತಿಂಗಳುಗಟ್ಟಲೆ ಬೇಕಿತ್ತು.
ಇನ್ನು ಡೆಪಾಸಿಟ್ ಕಟ್ಟೋಕೆ ಅಂತ ಸಾಲ ಮಾಡಿರೋರೆಲ್ಲ ಮನೆ ಬಾಗಿಲಿಗೆ ಹುಡುಕೊಂಡು ಬರೋಕೆ ಶುರು ಮಾಡ್ತಿದ್ರು. ಅವರು ಅವಳಂತೆ ಕದ್ದು ಓಡಾಡೋ ಸ್ಥಿತಿ ತಲುಪಿಬಿಟ್ಟಿದ್ರು. ನಮ್ಮ ಹತ್ರ ಇರೋದು ಒಂದೊಂದಾಗಿ ಕಾರು, ಮನೆ, ಕ್ರೆಡಿಟ್ ಕಾರ್ಡ್ ಇರುವಂತ ದುಡ್ಡು, ಮನೆ ಮೇಲೆ ಲೋನು, ಸಾಲ ಬೇರೆ ಕಡೆಯಿಂದ ನಮ್ಮ ಕ್ಲೈಂಟ್ಸ್ 100 ಜನ ಕೊಟ್ಟೆ ಅವರಿಗೆ, ಅವ್ರ ಹತ್ರದಿಂದ 1 ಲಕ್ಷ 2 ಲಕ್ಷ ಅಂತ ಈ ಥರ ಸುಮಾರು 1,80,000 ವರೆಗೂ ಕೊಟ್ಟು ಇವತ್ತು ನಾಳೆ ಆಬಿಡುತ್ತೆ ಅಂತ ಹೇಳಿ ಲಾಸ್ಟ್ ಫೈನಲ್ ಸೇಲಂಗೆ ಬನ್ನಿ ಅಂತ ಹೇಳಿದ್ರು. ಸೇಲಮಲ್ಲಿ 10 ದಿವಸ ತಿರುಗ್ತಿದ್ರಿ, ಇವರು ಇಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತೇಳಿ ನಾನು ಅಲ್ಲಿದ್ದೀನಿ ಹಾಸ್ಪಿಟಲ್ ಇದ್ದೀನಿ ತಿರುಗ್ತಾ ಇದ್ದಾಗ ಸೊ 10 ದಿವಸ ತೆರೆಗೆ ಟಯರ್ಡ್ ಆಗಿ ಲಾಸ್ಟ್ ನಮ್ಮ ಪೇರೆಂಟ್ಸ್ ಹೋಗಿ ಅವ್ರ ಮನೆ ಕಡೆ ಏನೋ ಇರ್ತಾರಂತ ಹೋಗಿ ನೋಡಿದಾಗ ರೆಡ್ ಹ್ಯಾಂಡ್ ಆಗಿ ಮನೇಲಿ ಸಿಕ್ತರು ಸರ್. ಅವಾಗ ಗೊತ್ತಾಯ್ತು ಇವ್ರು ಕಂಪ್ಲೀಟ್ ಫ್ರಾಡ್ ಮಾಡ್ತಿದ್ದಾರೆ ಅಂತ. ಕೊನೆಗೆ ಬೇಸತ್ತ ಹೆಣ್ಣು ಮಕ್ಕಳೆಲ್ಲ ಇದೀಗ ಒಟ್ಟಾಗಿ ಚಂದಾಪುರ, ಆನೇಕಲ್, ಸೂರ್ಯನಗರ, ಅತ್ತಿಬೆಲೆ, ಹೊಸಕೋಟೆ, ಹೀಗೆ ತಾವು ಎಲ್ಲೆಲ್ಲಿ ಯಾಮಾರಿದ್ರೋ ಆ ಏರಿಯಾದ ಪೊಲೀಸ್ ಠಾಣೆಗೆ ಹೋಗಿ ವಂಚನೆ ದೂರು ದಾಖಲಿಸಿದ್ರು. ಆಕೆಯ ಪಟಾಲಂನಲ್ಲಿ ಗುರುತಿಸಿಕೊಂಡಿರೋ ಭರ್ತಿ 14 ಮಂದಿ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಏವನ್, ಪವಿತ್ರ, ಪ್ರವೀಣ್, ಯಲ್ಲಪ್ಪ, ಶೀಲಾ, ರುಕ್ಮಿಣಿ, ಶರತ್, ಸತೀಶ್, ಮಂಜುಳ, ಹೀಗೆ ಈಕೆಯ ಟೀಮ್ ಮಂದಿ ಮೇಲೆಲ್ಲ ದೂರು ದಾಖಲಾಗಿದೆ. ತಿಂಗಳ ಹಿಂದಷ್ಟೇ ಈಕೆ ವಿರುದ್ಧ ಸೂರ್ಯನಗರ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ವಿಚಾರಣೆ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು. 1 ವಾರ ಕಾಲ ಜೈಲಿನಲ್ಲಿದ್ದು ಬೇಲ್ ಮೇಲೆ ಹೊರಗಡೆ ಬಂದಿದ್ರು. ಒಟ್ಟಿನಲ್ಲಿ ರೂಪಾಯಿ ವಂಚನೆ ಮಾಡಿದ್ರು ಅದೇ ಕೇಸು, ಕೋಟಿ ವಂಚನೆ ಮಾಡಿದ್ರು ಅದೇ ಕೇಸು. ಸಲೀಸಾಗಿ ಜಾಮೀನು ತಗೊಂಡು ಜಾಮೂನು ಕೊಟ್ಟು ಪರಾರಿ ಆಗ್ತಾಳೆ ಬಿಡಿ. ಇದೀಗ ಅತ್ತಿಬೆಲೆ ಪೊಲೀಸರು ಆಕೆಯನ್ನ ಬೆನ್ಹತ್ತಿದ್ದಾರೆ. ನೊಂದವರಿಗೆ ನ್ಯಾಯ ಸಿಗಬೇಕು ಅಂದ್ರೆ ಪ್ರಕರಣವನ್ನ CID ಒಪ್ಪಿಸಿ ಹಣ ರಿಕವರಿ ಮಾಡಬೇಕಿದೆ. ಇಲ್ಲವಾದ್ರೆ ಅವಳ ವಂಚನೆ ಮುಂದುವರಿತಲೇ ಇರುತ್ತೆ, ಜನ ಠಾಣೆಗೆ ಬರ್ತಾನೆ ಇರ್ತಾರೆ. ಏನಂತೀರಾ? ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಕಂತೆ ಕಂತೆ ನೋಟಿನ ಬಂಡಲ್ ತೋರಿಸಿ ಬುರುಡೆ ಬಿಟ್ಟು ಕೋಟಿಗಟ್ಟಲೆ ಹಣ ಮಾಡಿದವಳು ಮತ್ತೆ ಅರೆಸ್ಟ್ ಆಗ್ತಾಳೆ, ಜಾಮೀನು ತಗೊಂಡು ರಿಲೀಸ್ ಆಗ್ತಾಳೆ. ಹೀಗಾದರೆ ನೊಂದವರಿಗೆ ನ್ಯಾಯ ಸಿಗೋದು ಪಕ್ಕಾ ಡೌಟ್.